ಇಂದು ಇಂಡಿಯಾ ಐ ಎನ್ ಡಿ ಎ ಕೂಟದ ಮತ್ತೊಂದು ಸಭೆ ಆಗಿದೆ ಎನ್ ಡಿ ಎ ಸರ್ಕಾರವನ್ನು ಅಂದರೆ ಬಿ ಜೆ ಪಿ ಸರ್ಕಾರವನ್ನು ಕಿತ್ತೊಗೆಯುವ ಉದ್ದೇಶದಿಂದ ರಚನೆಯಾಗಿರುವ ಇಂಡಿಯಾ ಮೈತ್ರಿ ಕೂಟ ತನ್ನ ಪ್ರಯತ್ನಗಳನ್ನು ತೀವ್ರಗೊಳಿಸುತ್ತಿದೆ ಯಾಕೆಲ್ಲ ನ್ಯೂಸ್ ಹಿಂಗೆ ಬರೀತಾರೆ ಗೊತ್ತಿಲ್ಲ ಅಧಿಕಾರಕ್ಕೆ ಬರುವ ಉದ್ದೇಶದಿಂದ ದೇಶವನ್ನು ಉದ್ದಾರ ಮಾಡುವ ಉದ್ದೇಶದಿಂದ ಇಂಡಿಯಾ ಮೈತ್ರಿಕೂಟ ಅಂತ ಅವರು ಹೇಳ್ಕೋಬೇಕಾಗಿತ್ತು ಅವರು ಅವರು ಕಿತಾಕಕ್ಕೋಸ್ಕರವೇ ಒಟ್ಟಾಗಿದ್ವಿ ಅಂತ ಹೇಳ್ತಾರೆ ಇವರು ಹಂಗೆ ಬರೀತಾರೆ ಪಾಟ್ನಾ ಬೆಂಗಳೂರು ಮುಂಬೈ ಮತ್ತು ದೆಹಲಿಗಳ ಸಭೆಗಳ ನಂತರ ಮೈತ್ರಿ ಸಮನ್ವಯ ಸಮಿತಿಯ ಮೊದಲ ಬಾರಿಗೆ ಸಭೆ ಸೇರಲಿದೆ ಈ ಸಮಿತಿಯಲ್ಲಿ ಹದಿನಾಲ್ಕು ಸದಸ್ಯರಿದ್ದಾರೆ ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ನಿವಾಸದಲ್ಲಿ ಇಂದು ಸಭೆ ನಡೆಯಲಿದೆ ಮುಂಬೈನಲ್ಲಿ ನಡೆದ ಸಭೆಯಲ್ಲಿ ಈ ಸಮಿತಿ ರಚಿಸಲಾಗಿದೆ ಈ ಸಭೆಯಲ್ಲಿ ಸೀಟು ಹಂಚಿಕೆ ಹೆಚ್ಚಿನ ಒತ್ತು ನೀಡಲಾಗಿದೆ ಅಹಂ ಇಲ್ಲದೆ ಒಗ್ಗಟ್ಟಿನಿಂದ ಮುನ್ನಡೆದರೆ ಮಾತ್ರ ಬಿಜೆಪಿಯನ್ನು ಸೋಲಿಸಲು ಸಾಧ್ಯ ಎಂದು ಭಾವಿಸಿರುವ ನಾಯಕರು ಈ ಬಾರಿ ಪ್ರಬಲ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲು ನಿರ್ಧರಿಸಿದ್ದಾರೆ ಮಹಾರಾಷ್ಟ್ರ ಬಿಹಾರ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಅಭ್ಯರ್ಥಿಗಳ ಹಂಚಿಕೆ ಬಹುತೇಕ ಪೂರ್ಣಗೊಂಡಿದೆ ಆದರೆ ದೆಹಲಿ ಪಂಜಾಬ್ ಮತ್ತು ಪಶ್ಚಿಮ ಬಂಗಾಳದಂತಹ ರಾಜ್ಯಗಳಲ್ಲಿ ಅಭ್ಯರ್ಥಿಗಳ ಹಂಚಿಕೆ ಕೊಂಚ ಕಷ್ಟವಾಗುವ ಸಾಧ್ಯತೆ ಇದೆ ಎಂದು ಗೊತ್ತಾಗಿದೆ ಜನರನ್ನು ತಲುಪಲು ಅನುಸರಿಸಬೇಕಾದ ನೀತಿಗಳು ಏಕತಾ ಸಮಾವೇಶ ಮತ್ತು ಮನೆ ಮನೆಗಳ ಪ್ರಚಾರ ಕಾರ್ಯಕ್ರಮಗಳನ್ನು ಆಯೋಜಿಸುವ ಯೋಜನೆಗಳ ಬಗ್ಗೆ ಸಭೆಗಳಲ್ಲಿ ಚರ್ಚಿಸಲಾಗುತ್ತಿದೆ ಕ್ಲಿಯರ್ ಕಟ್ ಬಿಹಾರ ತಮಿಳುನಾಡು ಮಹಾರಾಷ್ಟ್ರ ಹಂಚಿಕೆ ಪೂರ್ಣಗೊಂಡಿದೆ ಅದು ಮೊದಲು ಪೂರ್ಣಗೊಂಡಿತ್ತು ಲಾಸ್ಟ್ ಎಲೆಕ್ಷನಲ್ಲೇ ಆಗಿತ್ತು ಹೊಸದೇನಿಲ್ಲ ಸಮಸ್ಯೆ ಇರದೆ ದೆಹಲಿ ಹೇಳಿ ಕೇಳಿ ಬಿಜೆಪಿ ಎಂಪಿ ಕಾಂಪಿಟೇಟ್ರ್ ಆಪ್ ಅವ್ರು ನಾವು ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಪಂಜಾಬಲ್ಲಿ ಕಾಂಗ್ರೆಸ್ನ ಸೋಲ್ಸಿ ಆಪ್ ಅಧಿಕಾರಕ್ಕೆ ಬಂದಿದ್ದೆ ಆಪ್ ಅವ್ರು ಯಾಕೆ ಹಂಚ್ಕತ್ತಾರೆ ಗೆದ್ದಾದ ಮೇಲೆ ಮ್ಯಾಚ್ ಗೆದ್ದಾದ ಮೇಲೆ ಯಾವ ನಾವು ರೂಪಾಯಿ ಜೊತೆ ಇಲ್ಲ ಅಂಡ್ ಕೇರಳದಲ್ಲಿ ಇಪ್ಪತ್ತು ಸೀಟ್ ಬರುತ್ತೆ ಎಲ್ ಡಿ ಎಫ್ ಯು ಡಿ ಎಫ್ ಅಂತ ಕಮ್ಯುನಿಸ್ಟು ಪ್ಲಸ್ ಕಾಂಗ್ರೆಸ್ ಅವರೇ ಈಗ ಅವರು ಹೆಂಚ್ಕೋಬೇಕು ಸಾಧ್ಯನಾ ಲೋಕಸಭೆ ಚುನಾವಣೆ ಘೋಷಣೆಯಾಗಿ ಕಡೆ ದಿನ ಬಂದರೂ ದೆಹಲಿಯಲ್ಲಿ ಪಂಜಾಬ್ನಲ್ಲಿ ಕೇರಳದಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಇವ್ರದ್ದು ಸರಿ ಹೋಗೋ ಲಕ್ಷಣ ಇಲ್ಲ ಸೊ ಇಂಡಿಯಾ ಅಲ್ಲ ಇದು ಕೆಲವೊಂದು ರಾಜ್ಯದ ಅಂತ ಕೂಟಾಂತ್ಕರರು ತಪ್ಪಿಲ್ಲ ಯಾಕೆಂದರೆ ಕೇರಳದಲ್ಲಿ ಇರೋದು ಇಪ್ಪತ್ತು ಬಿ ಜೆ ಪಿ ಒಂದು ಎಂ ಪಿ ಗೆದ್ದಿಲ್ಲ ಇರೋ ಇಪ್ಪತ್ತನ್ನ ಇವರೇ ಹಂಚ್ಕೋಬೇಕು ಕಾಂಗ್ರೆಸ್ಗೆ ಎದುರಾಳಿ ಕಮ್ಯುನಿಸ್ಟು ಕಮ್ಯುನಿಸ್ಟ್ಗೆ ಎದುರಾಳಿ ಕಾಂಗ್ರೆಸ್ಸು ಇಂಡಿಯಾದಲ್ಲಿ ಇವರಿಬ್ಬರು ಅಂತೆ ಹೆಂಗೆ ಹಂಚ್ಕೊಂಡರು ಹಾಗಾಗಿ ಕೇರಳದಲ್ಲಿ ಇಂಡಿಯಾ ಐ ಎನ್ ಡಿ ಐ ಎ ಇಲ್ಲ ಹಾಗಲ್ಲ ದೆಹಲಿಯಲ್ಲಿ ಐ ಎನ್ ಡಿ ಐ ಆಗಲ್ಲ ಪಂಜಾಬಲ್ಲಿ ಐ ಎನ್ ಡಿ ಐ ಆಗಲ್ಲ ವೆಸ್ಟ್ ಬೆಂಗಾಲ್ ಇನ್ನೂ ವಿಚಿತ್ರ ಮಮತಾ ವರ್ಸಸ್ ಬಿ ಜೆ ಪಿ ಇದು ಮಮತಾನೇ ಬಿ ಜೆ ಪಿ ಸೋಲಿಸ್ಬೇಕಾದ್ರೆ ಮಮತಾಗಿ ಇವ್ರಿಗೆಲ್ಲ ಇವರೆಲ್ಲ ಹಾಕಬೇಕು ಕಾಂಗ್ರೆಸ್ಸರು ಹಾಕಬೇಕು ಕಮ್ಯುನಿಸ್ಟರು ಹಾಕಬೇಕು ಸೊ ಹಾಗಾಗಿ ದೆಹಲಿಯಲ್ಲಿ ಇಂಡಿಯಾ ವರ್ಸಸ್ ಇಂಡಿಯಾ ವರ್ಸಸ್ ಬಿ ಜೆ ಪಿ ಪಂಜಾಬ್ನಲ್ಲಿ ಇಂಡಿಯಾ ವರ್ಸಸ್ ಇಂಡಿಯಾ ವರ್ಸಸ್ ಬಿ ಜೆ ಪಿ ಕೇರಳದಲ್ಲಿ ಇಂಡಿಯಾ ವರ್ಸಸ್ ಇಂಡಿಯಾ ವರ್ಸಸ್ ಬಿ ಜೆ ಪಿ ಹಿಂಗಾಗತ್ತೆ ಹಾಗಾಗಿ ಇದು ಇಡೀ ಇಂಡಿಯಾ ತುಂಬ ಐ ಎನ್ ಡಿ ಎ ಇಲ್ಲ ಇಡೀ ಇಂಡಿಯಾದಲ್ಲಿ ಕೆಲವೆಡೆ ಮಾತ್ರ ಐ ಎನ್ ಡಿ ಎ ಚೆನ್ನಾಗಿದೆ ನೋಡಿದ ಕಡೆ ಅವರವರ ಕಿತ್ತಾಡ್ತಾರೆ ಇದು ಕತೆ